ವೀಕ್ಷಕರಿಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಿಎಂ ಇಬ್ರಾಹಿಂ ಕಾಂಗ್ರೆಸ್ ಪಕ್ಷಕ್ಕೆ ಶಾಪವನ್ನ ಹಾಕಿದ್ದಾರೆ, ಕಣ್ಣೀರನ್ನ ಹಾಕಿ ಶಾಪವನ್ನ ಹಾಕಿರ್ತಕ್ಕಂಥದ್ದು. ಹುಬ್ಬಳ್ಳಿಯಲ್ಲಿ ಅವರು ಈ ರೀತಿಯಾಗಿ ಭಾವುಕರಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಕುರಿತ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನು ನೋಡೋಣ. ಕಣ್ಣೀರಿಟ್ಟು ಶಾಸಕ ಸಿಎಂ ಇಬ್ರಾಹಿಂ ಅವರು ಶಾಪ ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಶಾಪ ಹಾಕಿರ್ತಕ್ಕಂಥದ್ದು ಸಿಎಂ ಇಬ್ರಾಹಿಂ ಅವರು. ಕೈನಾಯಕರಿಗೆ ನಡುಕ ಹುಟ್ಟಿಸಿದ್ದಾರೆ, ಈ ಮೂಲಕ ನನ್ನನ್ನ ನೀವು ಬೆಳೆಸಿದ್ದೀರಾ, ಇನ್ಮೇಲೂ ಸಹ ನೀವೇ ನನ್ನ ಕೈ ಹಿಡಿಯಬೇಕು ಅಂತ ಸಿಎಂ ಇಬ್ರಾಹಿಂ ಅವರು ಭಾವುಕರಾಗಿರ್ತಕ್ಕಂಥದ್ದು ಮಾಧ್ಯಮದವರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿಎಂ ಇಬ್ರಾಹಿಂ, ಪಕ್ಷದಿಂದ ಹೊರಬಂದಿದ್ದೀನಿ, ಮತ್ತೆ ವಾಪಸ್ ಹೋಗುವಂತ ಪ್ರಶ್ನೆಯೇ ಇಲ್ಲ, ನನ್ನ ಶಾಪ ಬಹಳ ಕೆಟ್ಟದ್ದು, ಅವರಿಗೆ ನನ್ನ ಶಾಪ ತಟ್ಟದೆ ಬಿಡದು ಅಂತ ಹುಬ್ಬಳ್ಳಿಯಲ್ಲಿ ಭಾವುಕ ಮಾತುಗಳನ್ನಾಡಿರ್ತಕ್ಕಂಥದ್ದು ಸಿಎಂ ಇಬ್ರಾಹಿಂ. ಪರಿಷತ್ನಲ್ಲಿ ವಿಪಕ್ಷ ನಾಯಕನ ಸ್ಥಾನ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಸಮಾಧಾನಗೊಂಡಿರ್ತಕ್ಕಂಥ ಸಿಎಂ ಇಬ್ರಾಹಿಂ ಅವರು ಮೊನ್ನೆ ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಅನ್ನ ಹೇಳಿದ್ರು. ಮಾತ್ರವಲ್ಲ, ಕಾಂಗ್ರೆಸ್ ಪಕ್ಷದ ವರಿಷ್ಠರು ಯಾರು ಸಹ ನನ್ನ ಮನವೊಲಿಸುವಂತ ಕೆಲಸವನ್ನ ಮಾಡಿಲ್ಲ, ಇದು ನನಗೆ ಸಾಕಷ್ಟು ನೋವನ್ನ ತರಿಸಿದೆ ಅಂತ ಅವರು ರಿಯಾಕ್ಟ್ ಮಾಡಿದ್ರು. ಈಗ ಇದೇ ಸಿಎಂ ಇಬ್ರಾಹಿಂ ಅವರು ಮುಂದುವರೆದು ತಮ್ಮ ಮಾತುಗಳನ್ನು ಆಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಶಾಪವನ್ನು ಹಾಕುವ ಮೂಲಕ ಒಂದು ರೀತಿಗೆ ಅವರು ಆಕ್ರೋಶ ಭರಿತರಾಗಿರ್ತಕ್ಕಂಥದ್ದು ಮಾತ್ರವಲ್ಲ ಭಾವುಕರಾಗೂ ಆಗಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಶಾಪ ತಟ್ಟದೆ ಬಿಡುವುದಿಲ್ಲ, ನನ್ನನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೊಂಡಿದ್ದಾರೆ, ನಾನು ಜನರಿಂದ ಆಯ್ಕೆ ಆಗಿರ್ತಕ್ಕಂಥವನು, ನನಗೆ ಸಾಕಷ್ಟು ಸಪೋರ್ಟ್ ಅನ್ನು ತಾವು ಮಾಡಿದ್ದೀರಾ, ನನ್ನನ್ನು ಬೆಳೆಸಿದ್ದೀರಾ, ಮುಂದೆಯೂ ಸಹ ನನ್ನ ಕೈ ಹಿಡಿಯುವಂತಹ ವಿಶ್ವಾಸ ನನಗೆ ಇದೆ ಅಂತ ಸಿಎಂ ಇಬ್ರಾಹಿಂ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಆ ಮೂಲಕ ಸಿಎಂ ಇಬ್ರಾಹಿಂ ಅವರು ತಮ್ಮ ಮುಂದಿನ ನೆಲೆ ಏನಾಗಿರಬಹುದು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಒಂದ್ ಕಡೆ ಎಳೆ ಬಿಟ್ಕೊಟ್ಟ ಹಾಗೆ ನಮ್ಗೆ ಕಾಣಿಸ್ತಾ ಇದೆ. ವೀಕ್ಷಕರೇ ನೋಡಿ, ಸಿಎಂ ಇಬ್ರಾಹಿಂ ಅವರು ಸುಮಾರು ಒಂದು 6 ತಿಂಗಳಿನಿಂದಲೂ ಸಹ ಒಂದು ಕಾಲು ಹೊರಗೆ ಇಟ್ಟಿದ್ರು ಕಾಂಗ್ರೆಸ್ ಪಕ್ಷದಿಂದ. ಆದ್ರೆ ಎಲ್ಲ ಒಂದ್ ಕಡೆ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಉಳಿದುಕೊಳ್ಳುವಂತ ಒಂದು ಸಾಧ್ಯತೆ ದಟ್ಟವಾಗಿತ್ತು. ಹೇಗೆ ಅಂದ್ರೆ ಪರಿಷತ್ ವಿಪಕ್ಷ ನಾಯಕನ ಸ್ಥಾನದ ಮೇಲೆ ಅವರು ಕಣ್ಣನ್ನು ಇಟ್ಟಿದ್ರು. ಆದ್ರೆ ಯಾವಾಗ ಬಿ ಕೆ ಹರಿಪ್ರಸಾದ್ ಅವರ ಪಾಲಾಯಿತೋ ಪರಿಷತ್ ವಿಪಕ್ಷ ನಾಯಕನ ಸ್ಥಾನ, ಆಗ ಕೆಂಡಾಮಂಡಲರಾದಂತಹ ಸಿಎಂ ಇಬ್ರಾಹಿಂ ಅವರು ದಿಢೀರ್ ಅಂತ ಸುದ್ದಿಗೋಷ್ಠಿಯನ್ನು ನಡೆಸುವ ಮೂಲಕ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಪಕ್ಷಕ್ಕೋಸ್ಕರ ಸಾಕಷ್ಟು ವರ್ಷಗಳಿಂದ ನಾನು ದುಡಿತಾ ಬರ್ತಾ ಇದ್ದೀನಿ, ಪಕ್ಷಕ್ಕೋಸ್ಕರ ಸಾಕಷ್ಟು ತ್ಯಾಗ ಮಾಡಿದ್ದೀನಿ, ಜೊತೆಗೆ ನಾನು ಜನರಿಂದ ಆಯ್ಕೆ ಆಗಿರ್ತಕ್ಕಂಥವನು, ಕೇಂದ್ರ ಮಂತ್ರಿಯಾಗಿಯೂ ಸಹ ಸೇವೆಯನ್ನು ಸಲ್ಲಿಸಿದ್ದೀನಿ. ಆದ್ರೆ ಇಂಥ ಹಿರಿಯ ಮುತ್ಸರಿ ಅಥವಾ ಹಿರಿಯ ನಾಯಕರನ್ನ ನಡೆಸಿ ಪರಿ ಇದೆಯಾ ಇದೇನಾ ಅನ್ನೋದೊಂದು ದಾಟಿಲಿ ಅವರು ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ತಮ್ಮ ಮಾತುಗಳನ್ನು ಆರೋಪಗಳನ್ನು ಕಾಂಗ್ರೆಸ್ ಪಕ್ಷದ ವಿರುದ್ಧ ಮುಂದುವರೆಸಿದ್ರು. ಪ್ರಮುಖವಾಗಿ ಕಾಂಗ್ರೆಸ್ನ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಜೊತೆಗೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ವಿರುದ್ಧವೂ ಸಹ ವಾಗ್ದಾಳಿಯನ್ನು ನಡೆಸಿದ್ರು. ನಾನು ಇಷ್ಟೆಲ್ಲ ಬೇಸರ ಮಾಡ್ಕೊಂಡಿದ್ದೀನಿ, ಇಷ್ಟೆಲ್ಲ ನೋವನ್ನ ತಿಂತಾ ಇದ್ದೀನಿ, ಸಹ ನನ್ನನ್ನು ಮನವೊಲಿಸುವಂತ ಕೆಲಸವನ್ನ ಮಾಡಿಲ್ಲ, ಸೌಜನ್ಯಕ್ಕಾದ್ರೂ ನನಗೆ ಫೋನ್ ಅನ್ನ ಆಯಿಸಿ ಕರೆಯನ್ನು ಮಾಡಿ ಏನಾಯ್ತು ಸಿಎಂ ಇಬ್ರಾಹಿಂ ಅವರೇ ಅಂತ ಕೇಳುವಂತ ಒಂದು ಕರ್ಟಿಸಿನ ಅವರು ತೋರಿಸಿಲ್ಲ ಅನ್ನೋದಾದ್ರೆ ನಾನು ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿದುಕೊಳ್ಳಲಿ, ಮರ್ಯಾದೆಯೇ ಇಲ್ಲ ಅಂದ್ಮೇಲೆ, ಗೌರವವೇ ಇಲ್ಲ ಅಂದ್ಮೇಲೆ ಈ ಪಕ್ಷದಲ್ಲಿ ನಾನು ಇದ್ದು ಮಾಡಬೇಕಾಗಿರ್ತಕ್ಕಂಥದ್ದಾದ್ರೂ ಏನು ಅಂತ ಸಿಎಂ ಇಬ್ರಾಹಿಂ ಅವರು ಪ್ರಶ್ನೆಗಳನ್ನ ಕೇಳಿದ್ರು. ಈಗ ಅದರ ಮುಂದುವರೆದ ಮಾತುಗಳನ್ನು ಅವರು ಆಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಶಾಪವನ್ನು ಹಾಕುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಭಾವುಕ ಮಾತುಗಳ ಮೂಲಕ. ನಾನು ಯಾವತ್ತು ನಾನು ಮನಸ್ಸು ಭಾರಿ ಶುದ್ಧವಾಗಿ ನಾನು ನನ್ನ ಮನಸ್ಸು ನೋಯಿಸಿದವ್ರಿಗೆ ಯಾರಿಗೂ ಒಳ್ಳೆದಾಗಿಲ್ಲ ಕರ್ನಾಟಕದಾಗೆ ನೊಂದಿದ್ದೀನಿ. ನಾನು 18 ತಿಂಗಳು ಜೈಲ್ದಾಗಿದ್ದು ರಾತ್ರಿ ಆಗಲು ಕಷ್ಟಪಟ್ಟು ಇವತ್ತು 40 ಕೋಟಿ ರೂಪಾಯಿ ಸಾಲ ಆಯ್ತು ನನಗೆ. 50 ವರ್ಷ ರಾಜಕಾರಣ ಮಾಡಿ 40 ಕೋಟಿ ರೂಪಾಯಿ ಸಾಲ, 9 ಮಕ್ಕಳು ತಂದೆ, ಇನ್ನೂ 5 ಮದುವೆ ಮಾಡಬೇಕು. ಇಷ್ಟು ನೊಂದಿರ್ತಕ್ಕಂಥ ಮನುಷ್ಯನಿಗೆ ನೀವು ತೊಳೆಯಕೊಂಡಿರಲ್ಲ, ದೇವ್ರು ನಿಮಗೆ ಒಳ್ಳೇದು ಮಾಡ್ತಾನೆ. ಇದೇನು ಆತ್ಮೀಯರು, ಇದೇನು ಆತ್ಮೀಯರು? ಪ್ಲಾನಿಂಗ್ ಕಮಿಷನ್ ಉಪಾಧ್ಯಕ್ಷ ಎಲ್ಲ ಸ್ಕೀಮ್ನ ಮಾಡಿದೆ. 5 ರೂಪಾಯಿ ಊಟ ಇಂದಿರಾ ಕ್ಯಾಂಟೀನ್ ನಾನು ಕೊಟ್ಟಿದ್ದು, ಆದ್ರೆ ಇನಾಗ್ರೇಷನ್ಗೂ ನನಗೆ ಕರೆದಿರ್ಲಲ್ರಿ. ಇವರೇ ಮೆದರು ಸ್ಕೀಮ್ಗಳನ್ನ ಯೋಜನಾ ಆಯೋಗದಲ್ಲಿ ಎಲ್ಲ ಸ್ಕೀಮ್. ನಮ್ಮ ಶಾಪ ಭಾರಿ ಕೆಡದು. ನಾನು ಯಾವ ವೀಕ್ಷಕ ಸಿಎಂ ಇಬ್ರಾಹಿಂ ಅವರು ಬಸವಣ್ಣನ ಅವರ ವಚನಗಳ ಮೂಲಕವೇ ಸಾಕಷ್ಟು ಉದಾಹರಣೆಗಳನ್ನ ಕೊಡುವಂತಹ ನಾಯಕ, ಹಿರಿಯ ಮುತ್ಸರಿ, ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮದೇ ಆದಂತಹ ವರ್ಚಸ್ಸನ್ನ ಉಳಿಸಿಕೊಂಡಿರ್ತಕ್ಕಂಥವರು, ಅದರಲ್ಲೂ ಪ್ರಮುಖವಾಗಿ ಸೋನಿಯಾ ಗಾಂಧಿ ಅವರಿಗೆ ನಿಕಟಪೂರ್ವಕವಾಗಿ ಅಥವಾ ತುಂಬಾ ಹತ್ತಿರದ ಒಡನಾಟವನ್ನು ಹೊಂದಿರತಕ್ಕಂಥವರು ಸಿಎಂ ಇಬ್ರಾಹಿಂ ಅವರು.
ಆದ್ರೆ ಏನಾಯ್ತು ಸಿಎಂ ಇಬ್ರಾಹಿಂ ಅವರಿಗೆ ಇಷ್ಟು ಮನಸ್ಸಿಗೆ ದಾಸಿ ಆಗುವಂತಹ ಮಾತುಗಳನ್ನು ಅವರು ಆಡ್ತಾ ಇದ್ದಾರೆ ಅನ್ನೋದಾದ್ರೆ ಕಾಂಗ್ರೆಸ್ ಪಕ್ಷ ಎಲ್ಲೊಂದು ಕಡೆ ಹಿರಿಯರನ್ನ ನಡೆಸಿಕೊಳ್ಳುವ ಒಂದು ವಿಚಾರದಲ್ಲಿ ಹೇಳ್ತಾ ಇದೆಯಾ ಈಗ ಎಲ್ಲೊಂದು ಕಡೆ ಯುವಕರಿಗೆ ಪ್ರಶಸ್ತಿಯನ್ನು ಕೊಡಬೇಕು ಯುವಕರಿಗೆ ಮಣೆ ಹಾಕಬೇಕು ಹೌದು ನಿಜ ಹಾಗಂತ ಹಿರಿಯರನ್ನ ಕಡೆಗಣಿಸುವಂಥದ್ದು ಮೂಲೆ ಗುಂಪು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಯಾಕಂದ್ರೆ ಅವರ ಎಕ್ಸ್ಪೀರಿಯನ್ಸ್ ಅವರ ಒಂದು ತಿಳುವಳಿಕೆ ಜ್ಞಾನ ಪಕ್ಷಕ್ಕೆ ಬೇಕಾಗಿರುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಅದರಲ್ಲೂ ಪ್ರಮುಖ ನೋಡಿ ಎಸ್ ಎಂ ಕೃಷ್ಣ ಅವರನ್ನ ನಡೆಸಿಕೊಂಡಂತ ದಾಟಿ ಆಗಿರಬಹುದು ಎಸ್ ಎಂ ಕೃಷ್ಣ ಅವರು ಇದೇ ರೀತಿಯಾಗಿ ಬೇಸರಗೊಂಡು ಅವರು ಬಿಜೆಪಿ ಪಕ್ಷಕ್ಕೆ ಹೋಗಬೇಕಾದಂತ ಒಂದು ಸಂದರ್ಭ ಎದುರಾಯಿತು ಈಗ ಅದೇ ರೀತಿಯಾದಂತಹ ಒಂದು ಮನಸ್ಥಿತಿಯನ್ನ ಸಿಎಂ ಇಬ್ರಾಹಿಂ ಅವರು ಸಹ ತಳೆದಿರ್ತಕ್ಕಂಥದ್ದು ಆ ಮೂಲಕ ಎಷ್ಟು ಪ್ರೀತಿಸ್ತಾ ಇದ್ರು ಸಿಎಂ ಇಬ್ರಾಹಿಂ ಅವರು ಕಾಂಗ್ರೆಸ್ ಪಕ್ಷವನ್ನು ಅಂದ್ರೆ ಪದೇ ಪದೇ ಬಹಿರಂಗವಾಗಿ ಸಭೆ ಸಮಾರಂಭಗಳಲ್ಲಿ ಸಮಾವೇಶಗಳಲ್ಲಿ ಅವರು ಹೇಳ್ಕೊಳ್ತಾ ಇದ್ರು ಕಾಂಗ್ರೆಸ್ ಪಕ್ಷದ ಮಡಲು ನಾನು ಕಾಂಗ್ರೆಸ್ ಪಕ್ಷವೇ ನನ್ನ ಮನೆ ಅದನ್ನು ಬಿಟ್ಟು ನಾನು ಹೋಗುವಂತಹ ಪ್ರಶ್ನೆ ಇಲ್ಲ ನಾನು ಸತ್ರು ಬದುಕರು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ ಅನ್ನೋದು ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾ ಇದ್ದಂತಹ ಸಿಎಂ ಇಬ್ರಾಹಿಂ ಅವರು ಏಕಾಏಕಿಯಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಿಲ್ತಾರೆ ಎನ್ನುವುದಾದ್ರೆ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾರೆ ಎನ್ನುವುದಾದ್ರೆ ಅವರನ್ನ ನಡೆಸಿಕೊಂಡಿರ್ತಕ್ಕಂಥ ಪರಿ ಈಗ ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಅವರ ಮುಂದಿನ ರಾಜಕೀಯ ಭವಿಷ್ಯ ಏನು ಅನ್ನುವಂಥದ್ದು ಸದ್ಯ ಇರ್ತಕ್ಕಂಥ ಪ್ರಶ್ನೆ ಅವರೇ ಆಡ್ತಾ ಇರ್ತಕ್ಕಂಥ ಒಂದಷ್ಟು ಮಾತುಗಳನ್ನು ನಾವು ಗಮನಿಸ್ತಾ ಇದ್ದೆ ಖಂಡಿತ ಅವರು ಮತ್ತೆ ಪುಟಿದೇಳಬಹುದಾದಂತಹ ಸಾಧ್ಯತೆ ಇದೆ ವೀಕ್ಷಕರು ಯಾಕಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಇಷ್ಟು ದಿನಗಳ ಕಾಲ ನನ್ನ ಬೆಳೆಸಿದ್ದೀರಿ ಅದೇ ರೀತಿಗೆ ಮುಂದಿನ ದಿನಗಳಲ್ಲೂ ಸಹ ನನ್ನ ಕೈ ಹಿಡಿಯಿರಿ ಅಂತ ಹೇಳುವ ಮೂಲಕ ನಾನು ಇಲ್ಲಿಗೆ ಮೂಳೆಗೂಪಾಗುವವನಲ್ಲ ಅಥವಾ ಇಲ್ಲಿಗೆ ನಾನು ಸುಮ್ಮನಾಗುವವನಲ್ಲ ಅಥವಾ ರಾಜಕೀಯ ನಿವೃತ್ತಿಯನ್ನು ಪಡ್ಕೊಳ್ಳುವವನಲ್ಲ ನಾನು ಮತ್ತೆ ಫಿಲಿಕ್ಸ್ ನಂತ ಎದ್ದು ಬಿಡ್ತೀನಿ ಅಥವಾ ಮುಂದೆ ಸಹ ನನ್ನ ರಾಜಕೀಯ ಭವಿಷ್ಯ ಇದೆ ಅನ್ನುವ ದಾಟಿಯಲ್ಲಿ ಇಲ್ಲೊಂದು ಕಡೆ ಅವರು ಒಂದಷ್ಟು ಸೂಚನೆಗಳನ್ನ ಬಿಟ್ಕೊಡ್ತಾ ಇದ್ದಾರೆ ಆ ಮೂಲಕ ಸಿಎಂ ಇಬ್ರಾಹಿಂ ಅವರು ಬೇರೆ ಪಕ್ಷಕ್ಕೆ ಹೋಗ್ತಾರಾ ಅಥವಾ ಒಂದಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಪೂರಕ ಅವರು ಕೆಲಸ ಮಾಡ್ತಾರಾ ಇದೆಲ್ಲವೂ ಸಹ ಸದ್ಯ ಇರತಕ್ಕಂಥ ಪ್ರಶ್ನೆ ಈ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಬಹುಶಃ ನಮಗೆ ಉತ್ತರ ಸಿಗಬಹುದು ಆದ್ರೆ ಸಿಎಂ ಇಬ್ರಾಹಿಂ ಅವರು ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಹೋಗ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಲಾಸ್ ಯಾಕಂದ್ರೆ ಸೋನಿಯಾ ಗಾಂಧಿ ಅವರಿಂದ ಹಿಡಿದು ರಾಹುಲ್ ಗಾಂಧಿ ಅವರಿಂದ ಹಿಡಿದು ಸಿದ್ದರಾಮಯ್ಯ ಅವರಿಂದ ಹಿಡಿದು ಡಿ ಕೆ ಶಿವಕುಮಾರ್ ಅವರಿಂದ ಹಿಡಿದು ಎಲ್ಲರ ಬಗ್ಗೆ ಪುಂಖಾನುಪುಂಖವಾಗಿ ಬಸವಣ್ಣನವರ ವಚನಗಳ ಮೂಲಕ ಅವರ ಪರವಾಗಿ ನಿಲ್ತಾ ಇದ್ರು ಸಿಎಂ ಇಬ್ರಾಹಿಂ ಅವರು ಆದ್ರೆ ಇವತ್ತು ಅವರ ವಿರುದ್ಧ ಬಗ್ಗೆ ಮಾತುಗಳನ್ನು ಆಡ್ತಾರೆ ಅನ್ನೋದಾದ್ರೆ ಕಾಂಗ್ರೆಸ್ ಪಕ್ಷ ನನ್ನ ಮನೆ ನನ್ನ ತವರು ಅಂತ ಹೇಳ್ತಾ ಇದ್ದಂತ ಸಿಎಂ ಇಬ್ರಾಹಿಂ ಅವರು ಇವತ್ತು ಇದೇ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಿಲ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಶಾಪ ಹಾಕ್ತಾ ಇದ್ದಾರೆ ಕಣ್ಣೀರನ್ನು ಸುರಿಸುವ ಮೂಲಕ ಶಾಪವನ್ನು ಹಾಕ್ತಾ ಇದ್ದಾರೆ ಅನ್ನೋದಾದ್ರೆ ನಿಜಕ್ಕೂ ಎಲ್ಲ ಒಂದರೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರೋದಲ್ಲಿ ಅನುಮಾನವೇ ಇಲ್ಲ ಇದನ್ನ ಒಂದು ರೀತಿಗೆ ಪಾಠವಾಗಿ ಅಥವಾ ಒಂದು ರೀತಿಗೆ ನಿದರ್ಶನವಾಗಿ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ವರಿಷ್ಠರು ಯಾಕಂದ್ರೆ ಸಿಎಂ ಇಬ್ರಾಹಿಂ ಅವರು ಮಾಡ್ತಾ ಇರತಕ್ಕಂಥ ಆರೋಪ ಅದು ವರಿಷ್ಠರು ಸರಿಯಾಗಿ ನಡೆಸಿಕೊಂಡಿಲ್ಲ ಅಂತ ರಾಹುಲ್ ಗಾಂಧಿ ಅವರ ಜೊತೆಗೆ ಪ್ರಿಯಾಂಕಾ ಗಾಂಧಿ ಆದ್ರೆ ನಿಧಾನ ಸರಿಯಾಗಿ ನಡೆಸಿಕೊಂಡಿಲ್ಲ ಅನ್ನುವಂಥದ್ದು ಸಿಎಂ ಇಬ್ರಾಹಿಂ ಅವರ ಆರೋಪ ಗೊತ್ತಿಲ್ಲ ಆಲ್ರೆಡಿ ಅವರು ಹೊರಗಡೆ ಬಂದ್ಬಿಟ್ಟಿದ್ದಾರೆ ಏನು ಮಾಡಕ್ಕಾಗಲ್ಲ ಯಾಕಂದ್ರೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗುವಂತ ಪ್ರಶ್ನೆ ಇಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ ಸರಿ ಮುಂದಿನ ದಿನಗಳಲ್ಲಿ ಇಂಥ ನಾಯಕರು ಹಿರಿಯ ನಾಯಕರು ಅಥವಾ ಸಲಹೆ ಸೂಚನೆಗಳನ್ನ ಅಥವಾ ಒಂದಷ್ಟು ಪಕ್ಷಕ್ಕೋಸ್ಕರ ನಿಲ್ಲುವವರನ್ನ ಕಾಂಗ್ರೆಸ್ ಪಕ್ಷ ಕಳ್ಕೊಳ್ಬಾರದು ಅನ್ನೋದ್ರ ದಾಟಿಲಿ ಕಾಂಗ್ರೆಸ್ ಯಾವ ರೀತಿ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅಥವಾ ನಾಯಕರನ್ನ ಯಾವ ರೀತಿಯಾಗಿ ವಿಶ್ವಾಸ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ ಸಂದರ್ಭದಲ್ಲಿ ನೋಡಬೇಕಾಗಿದೆ ವೀಕ್ಷಕರು.